ಕನ್ನಡಿಗರನ್ನ ಹರಾಮಿಗಳು ಎಂದಂತಹ ಗೋವಾ ನೀರಾವರಿ ಸಚಿವ ಪಾಲೇಕರ್ ವಿನೋದ್ ಪಾಲೇಕರ್ ವಿರುದ್ಧ ಕನ್ನಡಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಮತ್ತು ಗೋವಾ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತಹ ನ್ಯೂಸ್ ನಮಗೆ ಸಿಗ್ತಾ ಇದೆ. ಗೋವಾ ಸಾರಿಗೆ ಇಲಾಖೆಯಿಂದ ಬಸ್ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಗೋವಾ ಸಾರಿಗೆ ಇಲಾಖೆಯಿಂದ ಸುಮಾರು 10 ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಗೋವಾದಿಂದ ಕರ್ನಾಟಕಕ್ಕೆ ಪ್ರತಿನಿತ್ಯ ಓಡಾಡ್ತಾ ಇದ್ದಂತಹ ಬಸ್ ಸಂಚಾರಗಳಲ್ಲಿ ಇದೀಗ ವ್ಯತ್ಯಯ ಉಂಟಾಗಿದೆ. ಹಾಗೆ ಸಂಪೂರ್ಣವಾಗಿ ಕರ್ನಾಟಕ ಮತ್ತು ಗೋವಾ ಬಸ್ ಸಂಚಾರ ಸ್ಥಗಿತವಾಗಿದೆ. ಈಗಾಗಲೇ ಏನು ಈ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದ ನಾಯಕರು ಕೂಡ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಗೋವಾ ಸಾರಿಗೆ ಇಲಾಖೆಯಿಂದ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಸುಮಾರು 10 ಹೆಚ್ಚು ಬಸ್ಗಳನ್ನು ಈಗ ಸಾರಿಗೆ ಇಲಾಖೆ ಸ್ಥಗಿತಗೊಳಿಸಿದೆ. ಗೋವಾ ಸಾರಿಗೆ ಇಲಾಖೆಯಿಂದ ಬಸ್ ಸಂಚಾರಗಳ ಸಂಪೂರ್ಣ ಸ್ಥಗಿತವನ್ನು ಮಾಡಲಾಗಿರುವಂಥದ್ದು. ಇದ್ರ ಬಗ್ಗೆ ಸೂಚನೆಯನ್ನು ಕೂಡ ಗೋವಾ ಸಾರಿಗೆ ಇಲಾಖೆ ಕೊಟ್ಟಿದೆ. ಇನ್ನು ಕರ್ನಾಟಕದಿಂದ ಹೋಗ್ತಾ ಇರುವಂಥ ಬಸ್ಗಳಿಗೆ ಯಾವುದೇ ರೀತಿಯ ಆ ಒಂದು ಸೂಚನೆಯನ್ನು ಕೊಟ್ಟಿಲ್ಲ. ಆದರೆ ಗೋವಾದಿಂದ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ಬಸ್ಗಳ ಸಂಚಾರ ಇದೀಗ ಸ್ಥಗಿತಗೊಂಡಿದೆ. ಆ ಭಾಗದಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಕೂಡ ಆಗಿದೆ. ವಿನೋದ್ ಪಾಲೇಕರ್ ಗೋವಾದ ಜಲಸಂಪನ್ಮೂಲ ಸಚಿವ ಕರ್ನಾಟಕದಲ್ಲಿ ಬಂದಿದ್ದಂಥ ಅವರು ಪರಿವೀಕ್ಷಣೆಯನ್ನು ನಡೆಸಿ ಕಣಕುಂಬಿಯ ಭಾಗದಲ್ಲಿ ಅವನು ಕಳಸಾ ಬಂಡೂರಿಯ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಆ ಒಂದು ಭಾಗದಲ್ಲಿ ಪರಿವೀಕ್ಷಣೆಯನ್ನು ನಡೆಸಿ ವಾಪಸ್ ಗೋವಾಗೆ ಹೋದವರು ಕನ್ನಡಿಗರು ಹರಾಮಿಗಳು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಮಾತು ವಿವಾದಾತ್ಮಕ ಹೇಳಿಕೆಯಾಗಿ ಪರಿಣಮಿಸುತ್ತೆ. ಆದರೆ ಈಗ ಈ ಒಂದು ಹೇಳಿಕೆಯಿಂದ ಸಾಕಷ್ಟು ಆಕ್ರೋಶವಾಗಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ಗೋವಾ ಬಸ್ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಗೋವಾ ಸಾರಿಗೆ ಇಲಾಖೆ 10 ಬಸ್ಗಳ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ.